ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಜಿಲ್ಲಾ ಸಮಾವೇಶ. ಸತತ 26 ವರ್ಷಗಳ ಸುದೀರ್ಘ ಪತ್ರಿಕೋದ್ಯಮದ ಅನುಭವ, ರಾಜ್ಯವ್ಯಾಪ್ತಿ ಪತ್ರಿಕಾ ಬಳಗದ ನೆಚ್ಚಿನ ಶಕ್ತಿ ಹಾಗೂ ಅದರ ಅಭಿವ್ಯಕ್ತಿ. ಬಂಗ್ಲೆ ಮಲ್ಲಿಕಾರ್ಜುನ್ ಅವರು ನಾಡು ಕಂಡಂತಹ ಶ್ರೇಷ್ಠ ಪತ್ರಿಕಾ ರಂಗದ ನೇತಾರ ಹಾಗೂ 2014 ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ಇವರು ಕರ್ನಾಟಕ ರಾಜ್ಯದಾದ್ಯಂತ ನೆಲೆಸಿರುವ ಪತ್ರಿಕೋದ್ಯಮದ ಬಂಧುಗಳ ನಾಡಿ ಮಿಡಿತವನ್ನ ಬಹುವಾಗಿ ಬಲ್ಲವರು. ಒಬ್ಬ ಪತ್ರಕರ್ತನ, ವಿತರಕನ, ಸಂಪಾದಕನ ಪತ್ರಿಕೋದ್ಯಮ ನಡೆಸುವ ಎಲ್ಲಾ ಬಗೆಗಳ ಬಗ್ಗೆ ಬಲ್ಲವರು ಇವರು. ಪತ್ರಿಕಾ ವಲಯದ ಕ್ರಾಂತಿಗೆ, ಪತ್ರಕರ್ತನ ನೆರವಿಗೆ, ಪತ್ರಿಕಾ ಸಮುದಾಯದ ಏಳಿಗೆಗೆ ಕಂಕಣಬದ್ದರಾಗಿ ದಿನಾಂಕ 25/2/2022 ಅಖಾಡಕ್ಕಿಳಿದ ಈತ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯನ್ನು ಸ್ಥಾಪಿಸಿ ಕಾಲಿಗೆ ಚಕ್ರ ಕಟ್ಟಿದವರಂತೆ ತಿರುಗಿ ಸರಿಸುಮಾರು 3,000 ಪತ್ರಕರ್ತರನ್ನ ತಮ್ಮ ಸಂಘಟನೆಯತ್ತ ತಂದಿರುವುದು ಇವರ ಇಚ್ಛಾಶಕ್ತಿಗೆ ಸಾಕ್ಷಿಯಾಗಿದೆ. ಕರ್ನಾಟಕ ಕಾರ್ಯನಿರತ ಪತ್ರಿಕಾ ಧ್ವನಿ ಸಂಘಟನೆಯನ್ನ ರಾಜ್ಯದಲ್ಲಿ ಮುಂಚೂಣಿಗೆ ತರುವ ಎಂದು ಶಪಥ ಮಾಡ್ತಾ, ಲೇಖನನಾದ ನಾನು ನನ್ನ ಲೇಖನಕ್ಕೆ ವಿರಾಮ ಹೇಳುತ್ತಿದ್ದೇನೆ. ಕಾಲೆಳೆದಂತವರೇ ನಮಗೆ ಶಕ್ತಿದಾತರು, ಪ್ರೀತಿ ಕೊಟ್ಟಂತವರೇ ದೇವರುಗಳ ಎಂಬ ಸಿದ್ಧಾಂತದಲ್ಲಿ ಪತ್ರಕರ್ತರಾದ ನಾವುಗಳು ದೀಪದ ಬುಡದಲ್ಲಿ ಕತ್ತಲು ಆವರಿಸಿದ್ದರೂ ಪ್ರಪಂಚಕ್ಕೆ ಬೆಳಕು ನೀಡುತ್ತಾ, ನಮ್ಮ ಬುಡದಲ್ಲಿ ನಮ್ಮ ಸಂಸಾರ ನಮ್ಮ ಕುಟುಂಬಕ್ಕೆ ಕತ್ತಲು ನೀಡುತ್ತಾ ಅದನ್ನು ಲೆಕ್ಕಿಸದೆ ಇವತ್ತೇನು ಸಾಕ್ತಾ ಇದ್ದಾರೆ, ಇಡೀ ರಾಜ್ಯದ 16,000 ಪತ್ರಕರ್ತರಿಗೆ ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ.